ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಜಿಲ್ಲೆ ರಾಮನಗರ ಬಹಳ ಹೈ ವೋಲ್ಟೇಜ್ ಜಿಲ್ಲೆ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ನೆನ್ಪು ಮಾಡಿದ್ರಿ ನಾನು ಆರ್ ಅಶೋಕ್ ಅವ್ರು ಮರೆಯಲ್ಲ ಎಸ್ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಪ್ರಸಾದ್ ಗೌಡ ಕಾಂಗ್ರೆಸ್ ಇಂದ ಮಾಜಿ ಎಂಎಲ್ಎ ಬಾಲಕೃಷ್ಣ ಜೆಡಿಎಸ್ ಇಂದ ಎ ಮಂಜುನಾಥ್ ಸಿಟ್ಟಿಂಗ್ ಎಂಎಲ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಕದನ ಆಗಬಹುದಾ ಮಾಗಡಿ ಕಾಂಗ್ರೆಸ್ ಜೆಡಿಎಸ್ ಕದನ ಆಗತ್ತೆ ಬಿಜೆಪಿ ಪಡೆಯುವ ಮತಗಳ ಮೇಲೆ ಫಲಿತಾಂಶ ನಿರ್ಧಾರ ಆಗತ್ತೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಫಲಿತಾಂಶ ಪ್ರಸಾದ್ ಗೌಡ ಪ್ರಸಾದನ ಪ್ರಸಾದ್ ಗೌಡ ಓಕೆ ಅವ್ರ ಪಡೆಯುವ ಮತಗಳ ಮೇಲೆ ಡಿಪೆಂಡ್ ಆಗುತ್ತೆ ಬಾಲಕೃಷ್ಣ ದೀರ್ಘಕಾಲ ರಾಜಕಾರಣ ಅವರು ಮೊದಲ ಬಾರಿ ಎಂ ಎಲ್ ಎ ಜೆಡಿಎಸ್ ಮತ್ತೆ ಮಂಜುನಾಥ್ ಅವರು ಗ್ಯಾರಂಟಿ ಇದಾರೆ ಬಟ್ ಬಾಲಕೃಷ್ಣ ಮತ್ತೆ ಟೇಕ್ ಆಫ್ ಆಗಿದ್ದಾರೆ ಪ್ರತಿಷ್ಠೆ ಪ್ರಶ್ನೆ ಅವ್ರದೇ ಜಿಲ್ಲೆ ನಾಲ್ಕೇ ಕ್ಷೇತ್ರ ಗೆಲ್ಸ್ಕೊಳ್ಳೇಬೇಕು ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಸಾಧ್ಯ ಆಗದೇ ಇಲ್ಲ ಸೊ ಹಾಗಾಗಿ ರಾಮನಗರ ಮಾಗಡಿ ಕನಕಪುರ ಮೂರ್ ಕಡೆ ಗಮನ ಕೊಡ್ತಾವ್ರೆ ಸೊ ಹಾಗಾಗಿ ಟಫ್ ಫೈಟ್ ಇದೆ ಬಿಜೆಪಿ ಪಡೆಯುವ ಮತಗಳ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಆಗುತ್ತೆ ನೆಕ್ಸ್ಟ್